ಬೇರೆ ಹಾಡು ಹೇಳ್ತೀನಿ. ಓಕೆ ಓಕೆ ಓಕೆ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಹಾಯ್ ಹಲೋ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಫೇಮಸ್ ಸಿಂಗರ್, ಓ ಅಲ್ಲ, ಕನ್ನಡದ ಹೊಸ ಮ್ಯೂಸಿಕ್ ಡೈರೆಕ್ಟರ್, ಛೇ ಅದು ಅಲ್ಲ, ಆ್ಯಕ್ಚುಲಿ ಕನ್ನಡದ ಆ್ಯಕ್ಟರ್. ಓಕೆ, ಎಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು, ಅವ್ರನ್ನೇ ಕೇಳ್ಕೊಂಬಂದ್ಬಿಡೋಣ. ಓಕೆ ಬನ್ನಿ. ಹಾಯ್, ಎಲ್ಲಾನು ಅನ್ಕೊಳ್ಳಿ. ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಯು ಲುಕಿಂಗ್ ಗುಡ್, ಪೋಸ್ಟಲ್ಲೂ ಕೂಡ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಒಬ್ಬರು ಪೋಸ್ಟಲ್ ಡಬ್ಬ ಥರ ಕಾಣಿಸ್ತಿದ್ಯಾ ಅಂದರು, ಬಟ್ ಐ ವಿಲ್ ಟೇಕ್ ಯು ಕಾಂಪ್ಲಿಮೆಂಟ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಅಂತ ನೋಡಿದ್ರೆ ಪೋಸ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಪ್ರೆಸ್ ಮೀಟಲ್ಲಿ ಅದು ಹೇಳಿದ್ಬಿಟ್ಟು ಬೇರೆ ಹೇಳಬೇಕು. ಬೇರೆ ಹೇಳಬೇಕಾ? ಬೇರೆ ಏನು ಹೇಳಿ, ಈ ಚಿತ್ರ ನನಗೆ ತುಂಬ ಹತ್ತಿರ ಈ ಕ್ಯಾರೆಕ್ಟರು. ಯಾಕಂದರೆ ನಾನು ಏನಿದ್ದೀನಿ ಅದನ್ನು ಬಿಟ್ಟು ತುಂಬ ಆಚೆ ಬಂದು ನಾನು ಕ್ಯಾರೆಕ್ಟರ್ ಏನು ಮಾಡಿಲ್ಲ. ಯಾಕಂದರೆ ಈ ಕ್ಯಾರೆಕ್ಟರ್ ನನಗೆ ತುಂಬ ಹತ್ತಿರ, ಯಾಕಂದರೆ ನನ್ನ ಒಳಗಡೆ ಇಲ್ಲದೆ ಇರೋವಂಥದ್ದು ಹೊಸದೇನು ಮಾಡಿಲ್ಲ. ಆದರೆ ಪ್ರಾಬಬ್ಲಿ ಲೀಡಾಗಿ ಮಾಡ್ತಿರೋದ್ರಿಂದ ಪ್ರಿಪ್ರೇಷನ್ ಬೇರೆ ಇತ್ತು, ಜಾಸ್ತಿ ಇತ್ತು. ಶಿ ಆಲ್ಸೋ ಮೋಟಿವೇಟ್ಸ್ ಆ್ಯಂಡ್ ಶಿ ಈಸ್ ಆಲ್ಸೋ ಟೀಚರ್ ಆ್ಯಂಡ್ ಎವ್ರಿಥಿಂಗ್. ಸೊ ನನಗೆ ತುಂಬ ಇಷ್ಟವಾಗಿದ್ದ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಚಾಲೆಂಜಸ್ ಇಲ್ಲದೆ ಮಾಡಿರುವಂತಹ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಓಕೆ, ಮ್ಯೂಸಿಕ್ ಡೈರೆಕ್ಷನ್ ಅಂತ ಥಾಟ್ ಬಂದಿದ್ದು ಯಾರಿಗೆ, ನಿಮ್ಗ ಇಲ್ಲ ಡೈರೆಕ್ಟರ್ಗ? ಇಲ್ಲ, ನನಗೆ ಡೆಫಿನೆಟ್ಲಿ ಇರಲಿಲ್ಲ. ಯಾಕಂದರೆ ನನಗೆ ಈಗಲೂ ನೀನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿ ಅಂದರೆ ಇನ್ನೊಂದು 10 ವರ್ಷ ಕೊಡಿ, ನಾನು ಸ್ವಲ್ಪ ಕಲ್ತ್ಕೊಂಬಂದು ಮಾಡ್ತೀನಿ ಅಂತಲೇ ಹೇಳ್ತೀನಿ. ಆದರೆ ಗುರು ಸಾವಂತ್ ಸರ್ ಡಿರೆಕ್ಟರ್ ವಾಸ್ ಹೀ ವಾಂಟೆಡ್, ಅಂದರೆ ಯಾಕಂದರೆ ನೀವು ಇದ್ರಲ್ಲಿ ಚೆನ್ನಾಗಿ ಮಾಡ್ತೀರಾ, ನನಗೆ ಭರವಸೆ ಜಾಸ್ತಿ ಇದೆ ಅಂತ ಅವ್ರು ಮಾಡಿಸಿದ್ದು. ಓಕೆ, ನಿಮಗೆ ಹಾಡೋದಕ್ಕಾದರೂ ಆಗಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಾಗಲಿ ಯಾರು ಇನ್ಸ್ಪಿರೇಷನ್ ಮೇಡಮ್? ಹಾಡೋದಕ್ಕೆ ಅವರು ಇವರು ಅಂತ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ದಿನಕ್ಕೆ ಒಬ್ಬೊಬ್ಬರು ಹೊಸೊಬ್ಬರು ಹೊಸ ಸಿಂಗರ್ ಇಷ್ಟ ಆಗ್ತಾರೆ, ಅಥವಾ ಯಾವುದೋ ಬೇರೆ ದೇಶದ ಯಾವುದೋ ಹಳ್ಳಿಯಲ್ಲಿರುವಂತಹ ಒಂದು ಅಜ್ಜಿ ಇಷ್ಟ ಆಗ್ತಾಳೆ ನನಗೆ. ಇಂಥವರಿಂದನೇ ನೋಡಿ ಅವ್ರ ಥರ ಹಾಡಬೇಕು ಅಂತ ಅನ್ಸಲ್ಲ. ಬಿಕಾಸ್ ನನಗೆ ಫೋಕ್ ಅಂದರೆ ಏನಿದೆ, ನಮ್ಮ ನೇಟಿವ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ. ಎಲ್ಲ ಕಡೆ ಬೀಟ್ ಇಟಲಿಯಲ್ಲಿರುವಂತಹ ಫೋಕ್ ಮ್ಯೂಸಿಕ್ ಆಗಿರ್ಬೋದು, ಕೆನಡಾದಲ್ಲಿರುವಂತಹ ಫೋಕ್ ಮ್ಯೂಸಿಕ್, ಅಂದರೆ ಎಲ್ಲೆಲ್ಲ ಪ್ರದೇಶದಲ್ಲಿ ಅವರವರ ಮ್ಯೂಸಿಕ್ ಅಂತ ಇರುತ್ತೋ ಅದನ್ನು ನಾನು ಕಲಿಬೇಕು, ಅದನ್ನು ನಾನು ತಿಳ್ಕೊಳ್ಬೇಕು, ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಒಂದೊಂದು ದಿನ ಹೊಸೊಬ್ರು ಇನ್ಸ್ಪಿರೇಷನ್ ಸಿಗ್ತಾರೆ. ಓಕೆ, ಈ ಚಿತ್ರದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ರಾಧಾ. ನೀವು ಈ ಚಿತ್ರದ ಟ್ರೂ ಇವೆಂಟ್ ಅಂತ ಹೇಳಿದ್ರಾ, ಸೊ ಈ ಚಿತ್ರದ ಮೂಲಕ ಜನರಿಗೆ ಏನಾದರೂ ಮೆಸೇಜ್ ಏನಾದರೂ ಕೊಡ್ತಾ ಇದ್ದೀರಾ? ಹೌದು, ತುಂಬ ದೊಡ್ಡ ಮೆಸೇಜ್ ಇದೆ. ಯಾಕಂದರೆ ನೇಚರ್ ನಮಗೆ ಯಾರಿಗೂ ಬೇರೆ ಗಾಳಿ ಅಥವಾ ಬೇರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನನಗೂ ಒಂದೇ ಥರ ಗಾಳಿ, ನಿಮಗೂ ಒಂದೇ ಥರ ಗಾಳಿ ಸಿಗುತ್ತೆ. ಆದರೆ ಅದನ್ನು ನಾವು ಯಾಕೆ, ನಾವು ಏನೋ, ನಾವು ರಿಚ್ಚು, ನಾವು ಪುವರ್, ನಮ್ಮ ಹತ್ರ ದುಡ್ಡಿದೆ ಅವ್ರ ಹತ್ರ ಇಲ್ಲ, ಅಥವಾ ನಮಗೆ ನನಗೆ ಟ್ಯಾಲೆಂಟ್ ಇದೆ ಅವ್ರಿಗಿಲ್ಲ, ಆ ಥರದಲ್ಲಿ ನಾವು ಯಾಕೆ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದೀವಿ, ಅದರಿಂದ ಎಷ್ಟು ಪರಿಣಾಮಗಳಾಗುತ್ತೆ ಅನ್ನೋದಿದೆ. ಸೊ ಇಟ್ ಇಸ್ ಅ ವೆರಿ ಬಿಗ್ ಮೆಸೇಜ್. ಓಕೆ, ಸಿನಿಮಾ ಪ್ರೇಕ್ಷಕರು ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು? ಯಾಕೆ ನೋಡಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ, ಸಿನಿಮಾ ಮಾಡಿದ್ದೀವಿ, ಆ್ಯಂಡ್ ನನ್ನ ಹಾಡುಗಳು ಕೇಳಿದ್ದೀರಾ, ಸೊ ನನ್ನ ಆ್ಯಕ್ಟಿಂಗು ನೋಡಿಬಿಡಿ ಒಂದ್ಸಲ, ಏನಾಗಲ್ಲ. ನಿಮ್ಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಏನಾದರೂ ಕಷ್ಟ ಆಯ್ತಾ ಈ ಸಿನಿಮಾದಲ್ಲಿ? ಇಲ್ಲ, ಕಷ್ಟ ಅಂತೇನಿಲ್ಲ. ಆ್ಯಸ್ ಐ ಟೋಲ್ಡ್, ನಂದು ಅಲ್ಲದೆ ಇರೋದು ನಾನೇನು ಮಾಡಿಲ್ಲ, ನಾನು ಹೆಂಗಿದ್ದೀನಿ ಅಲ್ಲೂ ಹಾಗೆ ಇದ್ದೀನಿ. ಓಕೆ, ನಿಮ್ಮ ನೆಕ್ಸ್ಟ್ ಆಲ್ಬಮ್ಸ್ ಆಗಲಿ, ಅದೇ ನೀವು ಹಾಡಿರುವಂಥ ಸಾಂಗ್ಗಳಾಗಲಿ ಯಾವಾಗ ಬರುತ್ತೆ? ನನ್ನ ನೆಕ್ಸ್ಟ್ ಸಾಂಗ್ ಪ್ರಾಬ್ಲಿ ಡಿಸೆಂಬರ್ ಒಳಗಡೆ ರಿಲೀಸ್ ಆಗುತ್ತೆ. ಒಂದು ರಾಕ್ ಸಾಂಗ್ ಮಾಡ್ತಿದ್ದೀನಿ, ಅದಾದಮೇಲೆ ರಿಲೀಸ್ ಆಗೋ ಮುಂಚೆ ಹೇಳ್ತೀನಿ. ಓಕೆ, ಆಲ್ರೆಡಿ ಅಲ್ಲಿ 2 ಲೈನ್ಸ್ ಆಡಿದ್ದೀರಾ? ಇಲ್ಲ, 2 ಲೈನ್ಸ್ ಅವಲ್ಲ. ಬೇರೆ ಹಾಡು ಹೇಳ್ತೀನಿ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತೀರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ, ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾ ಮುಗಿಯೇ, ನಿನಗೆ ನನ್ನು ಸಿರೆ ಆರತಿ. ತಂದಾನೆ ನಾನೆ
ತಾನೆ ತಂದಾನೋ ತಾನೇ ನಾನೇನೋ ತಂದಾನಿ ನಾನೇ ತಾನೆ ತಂದಾನೋ ತಾನೇ ನಾನೇನೋ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಓಕೆ ನಿಮ್ಮ ಈ ಹೊಸ ಜರ್ನಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ ಇನ್ನೂ ತುಂಬ ಚಿತ್ರಗಳಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಸಾರಿ ಇನ್ನೊಂದು ಸೀರೆ ಓಕೆ ನಿಮ್ಮ ಈ ಜರ್ನಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ ಇನ್ನು ನೀವು ತುಂಬ ಚಿತ್ರಗಳಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಗುರುತಿಸ್ಕೊಳ್ಳಿ ಅಂತ ನಾವು ಆಶಿಸ್ತೀವಿ ಇನ್ನೂ ಕೂಡ ಅವಾರ್ಡ್ಗಳನ್ನ ತುಂಬ ಅವಾರ್ಡ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದಿಷ್ಟು ವರದಿ ಕೊಟ್ಟಿದ್ದು ನಾನು ರೂಪೇಶ್ ಕ್ಯಾಮ್ರಾಮ್ಯಾನ್ ಬಸವರಾಜ್ ಜೊತೆ